ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 177. ದೀರ್ಘವಾದ ಚರ್ಚೆಯ ನಂತರ ಯಹೂದ್ಯ ರಾಷ್ಟ್ರೀಯ ಕ್ರೈಸ್ತರ ಸಭೆಯನ್ನು ಸ್ಥಾಪಿಸುವ ಆಲೋಚನೆಯು ರಾಬಿನ್ ವಿಚ್ ರವರ ಮನಸ್ಸಿನಲ್ಲಿ ಪಕ್ವಗೊಂಡಿತು. ಆತನು ಪ್ಯಾಲೆಸ್ತೀನ್ನಿಂದ ಹಿಂದಿರುಗಿದ ನಂತರ ಆತನ ನಿಶ್ಚಿತಾಭಿಪ್ರಾಯವು ಪವಿತ್ರ ಭೂಮಿಯ ಕೀಲಿ ಕೈ ನಮ್ಮ ಸಹೋದರನಾದ ಯೇಸುವಿನ ಕೈಯಲ್ಲಿದೆ ಎಂಬುದಾಗಿತ್ತು. ಸಹೋದರನಾದ ಏಸು ಎಂಬ ಪದಗಳಲ್ಲಿ ಆತನ ಧಾರ್ಮಿಕ ದೃಷ್ಟಿಕೋನದ ತಿರುಳು ಅಡಗಿದೆ. ಆತನ ಕಾರ್ಯವು ಸಫಲವಾಯಿತು. ಆತನ ಬೋಧನೆಗಳನ್ನು ಅನೇಕರು ಅಂಗೀಕರಿಸುವವರಾದರು. ರಾಬಿನ್ ವಿಚ್ ರವರು ತಾವು ಕ್ರಿಸ್ತನ ವಚನಬದ್ಧ ಮತ್ತು ಮುಕ್ತ ವಿಶ್ವಾಸಿಯಾಗಬೇಕೆಂದು ಆಲೋಚಿಸಲು ಪ್ರಾರಂಭಿಸಿದಾಗ ಅವರು ಕ್ರೈಸ್ತರಲ್ಲಿರುವ ಅನೇಕ ಪಂಗಡಗಳನ್ನು ನೋಡಿ ಕಳವಳಗೊಂಡರು ಮತ್ತು ಅವುಗಳಲ್ಲಿ ಯಾವುದಾದರೂ ಒಂದನ್ನು ಸೇರಲು ಹಿಂಜರಿದರು. ಆಗ ಅವರು ಏಸುವನ್ನು ಆತ್ಮೀಕವಾಗಿ ಹೊಂದಿಕೊಳ್ಳಲು ಆತನೇ ಮಾರ್ಗವೂ ಸತ್ಯವೂ ಆಗಿದ್ದಾನೆ ಎಂದು ಹೇಳಿದನು. ಕರ್ತನ ರಾತ್ರಿ ಭೋಜನದ ಬಗ್ಗೆ ತಮ್ಮ ಚಳುವಳಿಯ ಸದಸ್ಯರು ಇದನ್ನು ಆಚರಿಸುವುದಿಲ್ಲ. ಪಸ್ಕದ ಭೋಜನದಂತೆ ಆಚರಿಸುವುದನ್ನು ಹೊರತುಪಡಿಸಿ ಅವರು ಇನ್ನೂ ಬೇರೆ ಸಮಯಗಳಲ್ಲಿ ಇದನ್ನು ಆಚರಿಸುವ ಮಾರ್ಗವನ್ನು ಇನ್ನೂ ಕಂಡಿಲ್ಲ ಎಂದು ಹೇಳಿದರು. ಆತನು ಮತ್ತೂ ಹೇಳಿದ್ದೇನೆಂದರೆ ಏಸು ತನ್ನ ಶಿಷ್ಯರಿಗೆ ತನ್ನ ಪುನರುತ್ಥಾನವನ್ನು ನೆನಪು ಮಾಡಿಕೊಳ್ಳಲು ಆಜ್ಞಾಪಿಸಲಿಲ್ಲ, ಆದರೆ ತನ್ನನ್ನೇ ನೆನಪು ಮಾಡಿಕೊಳ್ಳುವಂತೆ ಆಜ್ಞಾಪಿಸಿದನು ಎಂದು ಹೇಳಿದನು. ಅವರಾಗಲಿ ಅವರ ಅನುಯಾಯಿಗಳಾಗಲಿ ಭಾನುವಾರವನ್ನು ಸಬ್ಬತ್ತಾಗಿ ಆಚರಿಸಲಿಲ್ಲ, ಆದರೆ ಯಹೂದಿ ಸಬ್ಬತ್ತನ್ನು ಆಚರಿಸುವುದನ್ನು ಮುಂದುವರಿಸಿದರು. ಸುನ್ನತಿಯು ಇನ್ನೂ ಜಾರಿಯಲ್ಲಿದೆ, ಆದರೆ ಅದು ರಕ್ಷಣೆಗೆ ಅಗತ್ಯವೆಂದು ಪರಿಗಣಿಸಲ್ಪಟ್ಟಿಲ್ಲ. ಒಬ್ಬ ಲೂರ್ದರನ್ ಪಾದ್ರಿಯು ಮಾನ್ಯ ರಾಬಿನ್ ವಿಚ್ ರವರ ಸಮಾಜದ ವತಿಯಿಂದ ಯಹೂದ್ಯರ ನಿಯೋಗವನ್ನಾಗಿ ನೇಮಕ ಮಾಡಬೇಕೆಂದು ಲಂಡನ್ನಿನ ಸಮಿತಿಯೊಂದಕ್ಕೆ ಸೂಚಿಸಿದನೆಂದು, ಆದರೆ ಆ ಸಮಿತಿಯು ಆತನು ಆಗ ದೀಕ್ಷಾಸ್ನಾನ ಹೊಂದಿಕೊಂಡಿರಲಿಲ್ಲ ಎಂಬ ಕಾರಣಕ್ಕಾಗಿ ಅವನನ್ನು ನಿರಾಕರಿಸಿತು ಎಂದು ವರದಿಯಾಗಿದೆ. ನಂತರದಲ್ಲಿ ಹೇಗೂ ಆತನು ಬರ್ಲಿನ್ನಲ್ಲಿ ದೀಕ್ಷಾಸ್ನಾನ ಹೊಂದಿಕೊಂಡನು, ಆದರೆ ಅದು ಲೂರ್ದರನ್ ಸಭೆಯಾಗಿಯಾಗಲಿ ಆಂಗ್ಲಿಕನ್ ಸಭೆಗಾಗಿಯಾಗಲಿ ಆಗಿರಲಿಲ್ಲ, ಆದರೆ ಸಹಜವಾಗಿ ಕ್ರಿಸ್ತನ ಸಭೆಗಾಗಿ ಆಗಿತ್ತು. ರಾಬಿನ್ಸನ್ ರವರು ರಷ್ಯಾ ಮತ್ತು ರೊಮೇನಿಯಾದ ಎಲ್ಲಾ ಭಾಗಗಳಲ್ಲಿ ಯಹೂದ್ಯರಿಂದ ಬಂದಿದ್ದ ಪತ್ರಗಳನ್ನು ಸ್ವೀಕರಿಸಿದ್ದರು. ಅವರಲ್ಲಿ ಅವರು ಚಳುವಳಿಯನ್ನು ಸೇರುವ ಅಥವಾ ಅಂತಹ ಮತ್ತೊಂದು ಸ್ಥಾಪಿಸುವ ದೃಷ್ಟಿಯಿಂದ ಅದರ ನಿಯಮಗಳ ಬಗ್ಗೆ ತತ್ವ ಸಿದ್ಧಾಂತಗಳ ಬಗ್ಗೆ ವಿಚಾರಿಸಿ ಬರೆದಿದ್ದ ಪತ್ರಗಳಾಗಿದ್ದವು. ಮಾನ್ಯ ರಾಬಿನ್ಸನ್ ರವರು ಬಹಳ ಸಾಧು ಸ್ವಭಾವದ ನಮ್ರವಾದ ಪ್ರೀತಿಯುಳ್ಳ ಚೈತನ್ಯವನ್ನು ಹೊಂದಿದ್ದವರು. ಕಣ್ಣೀರಿಗೂ ಕ್ರೈಸ್ತ ಭರವಸೆಗಳಿಗೂ ಪಕ್ಕನೆ ಸ್ಪಂದಿಸುವವರಾಗಿದ್ದರು. ಅವರು ತಮ್ಮ ಯಾವುದೇ ಪಂಗಡದೊಡನೆ ಗುರುತಿಸಿಕೊಳ್ಳಲು ಇಷ್ಟಪಡುತ್ತಿರಲಿಲ್ಲ, ಆದರೆ ತಮ್ಮ ಕ್ರೈಸ್ತತ್ವವನ್ನು ಹೊಸ ಒಡಂಬಡಿಕೆಯಿಂದಲೇ ನೇರವಾಗಿ ತೆಗೆದುಕೊಳ್ಳಲು ಮತ್ತು ಹಳೆಯ ಅಭ್ಯಾಸಗಳಿಂದ ಮತ್ತು ತತ್ವಗಳಿಂದ ಹೊಸವುಗಳ ಕಡೆಗೆ ಬೆಳೆಸಲು ಬಯಸುತ್ತಿದ್ದರು. ಆದುದರಿಂದ ತಮ್ಮ ಪ್ರಾರ್ಥನಾ ಪೂರ್ವಕವಾದ ನಿರಂತರ ದೇವರ ವಾಕ್ಯಧ್ಯಾನದಲ್ಲಿ ಪವಿತ್ರಾತ್ಮನು ತಾನೇ ತಮಗೆ ಬೋಧಿಸುವನೆಂದು ನಂಬಿದ್ದರು. ಜರ್ಮನಿಯ ಯಹೂದ್ಯ ಮಿಷನ್ನುಗಳು ಅಂದರೆ ಧರ್ಮ ಪ್ರಚಾರ ಮಂಡಳಿಗಳು ನಾಯಕರು ಮತ್ತು ಈ ಕಾರ್ಯಕ್ಕಾಗಿ ನಿವೇದಿಸಗೊಂಡಂತಹ ಸ್ಯಾಟ್ ಆಫ್ ಹಾಲ್ಫಂಗ್ ಎಂಬ ತ್ರೈಮಾಸಿಕ ಸಂಪಾದಕರಾದ ಪ್ರೊಫೆಸರ್ ಫ್ರಾನ್ಸ್ ಡೆಲಿಜ್ ಲಿಫ್ಜಿಂಗ್ ಎಂಬುವವರು ಈ ನೂತನ ಧಾರ್ಮಿಕ ಬೆಳವಣಿಗೆಗಳ ಬಗ್ಗೆ ಸುಮಾರು 25 ಪುಟಗಳ ಕರಪತ್ರವೊಂದನ್ನು ಹೊರಡಿಸಿದರು. ಅದರಲ್ಲಿ ಅತ್ಯಂತ ಹೆಚ್ಚಿನ ಸ್ಥಳವನ್ನು ಹೀಬ್ರೂ ಮತ್ತು ಜರ್ಮನ್ ಭಾಷಾಂತರ ಅಂದರೆ ಈ ಚಳುವಳಿಯ ಮೂಲ ದಾಖಲೆಗಳು ಆಕ್ರಮಿಸಿಕೊಂಡಿದ್ದವು. ಈ ದಾಖಲೆಗಳಲ್ಲಿ 13 ಪ್ರಬಂಧಗಳು ಅಡಕಗೊಂಡಿದ್ದವು. ನೂತನ ಒಡಂಬಡಿಕೆಯ ರಾಷ್ಟ್ರೀಯ ಯಹೂದ್ಯ ಸಭೆಯ ವಿಶ್ವಾಸದ ಅರಿಕೆ ಈ ಸಭೆಯ ಅರ್ಥದಲ್ಲಿ ಮೆಸ್ಸಿಯನಾದ ನಜರೇತಿನ ಯೇಸುವಿನ ಮೇಲಣನ ನಂಬಿಕೆಯ ವಿವರಣೆ ಅನುಬಂಧಗಳಲ್ಲಿ ಮೆಸ್ಸಿಯನಾದ ಯೇಸುವನ್ನು ನಂಬುವವರಿಗೆ ಹಗ್ಗಾದ ಯಹೂದಿ ಪಸ್ಕದ ಬಗ್ಗೆ
ಪಾಠ ಅಂದರೆ ವಿಮೋಚನಾ ಕಾಂಡದ ಪಾಠವೂ ಸೇರಿದಂತೆ. ಅಂತ್ಯದಲ್ಲಿ ಕ್ರಿಸ್ತನ ರಾತ್ರಿ ಭೋಜನದ ಕ್ರಮ. ಕ್ರಿಸ್ತನಲ್ಲಿ ಯಹೂದ್ಯ ವಿಶ್ವಾಸಿಗಳಿಗೆ ಬೋಧಕನಾದ ಫ್ರೈಡ್ಮನ್ನನ ಹೇಳಿಕೆ ಕಿಶ್ನೆವ್ ಸಮ್ಮೇಳನದಲ್ಲಿ ಸ್ವೀಕಾರಗೊಂಡಂದಿನಿಂದ ಹೇಳಿಕೆಗಳು ಅನುಬಂಧಗಳಾಗಿವೆ. ಈ ಕರಪತ್ರವು ನೂತನ ಚಳುವಳಿಯ ಅಧ್ಯಯನಕ್ಕೆ ಬೇಕಾದ ಎಲ್ಲ ಅವಶ್ಯಕ ಸಂಗತಿಗಳನ್ನು ಒಳಗೊಂಡಿವೆ ಎಂಬುವಂಥದ್ದೇ.